Hello friends, namaskara. Welcome back to Shobitha Creations. Nodi friends, iga 34 size de itara nanu ondu back neck design madodakke anta tagondidini. Idru measurement helta idini. Nodi ili 15 inch ide, nanage 14 inch beku. Almost length svalpa 14 ke jaasti idagta irutte bartha irutte friends. So hagagi nanu 15 na tagondidini. Iga ili navu shoulder na 7 inch na tagondidini friends. ಇಲ್ಲಿ ಹಾರ್ ಮೋಲ್ ನ ನೋಡಿ 6.5 ತಗೊಂಡಿದ್ದೀನಿ. ಎಲ್ಲಾ ಮೆಜರ್ಮೆಂಟ್ ಗೂ ಒಂದೇ ಹಾರ್ ಮೋಲ್ ಬರುತ್ತೆ, ಒಂದೇ ಶೋಲ್ಡರ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಕೆಲವೊಂದ್ಸರಿ ಚೇಂಜಸ್ ಆಗ್ತಾ ಇರತ್ತೆ. ನಮ್ಗೆ ಅಳತೆಗೆ ಕೊಟ್ಟಿರ್ತಾರಲ್ಲ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನಾವು ತಗೊಂಡ್ಬೇಕಾಗತ್ತೆ. ಈಗ 34 ಸೈಜ್ ಇತ್ತು ಅಂತಂದ್ರೆ ಇಷ್ಟೇ ಬರುತ್ತೆ ಅಂತ ಥಿಯರಿ ಪ್ರಕಾರ ಹೇಳ್ಬೋದು. ಅದನ್ನ ಡ್ರೆಸ್ಸಸ್ ಅಲ್ಲಿ ನಾವು ಅಪ್ಲೈ ಕೂಡ ಮಾಡಬಹುದು. ಬಟ್ ಬ್ಲೌಸ್ ಅಲ್ಲಿ ಎಲ್ಲಾ ಬ್ಲೌಸಸ್ ಸಿಗೋ ಅಂತ ಹೇಳಲ್ಲ. ಎಸ್ಪೆಷಲಿ ಕೆಲವೊಂದು ಬ್ಲೌಸಸ್ ಗೆ ನಾವು ಸ್ವಲ್ಪ ಥಿಯರಿನ ಬಿಟ್ಟು ಕಟಿಂಗ್ ಮತ್ತೆ ಸ್ಟಿಚಿಂಗ್ ನ ಮಾಡ್ಬೇಕಾಗತ್ತೆ. ನೋಡಿ ಈಗ ಇಲ್ಲಿ ನಾನು ಚೆಸ್ಟ್ ನ 8 ಕಾಲ್ನ ತಗೊಂಡಿದ್ದೀನಿ. ಇಲ್ಲಿ ನಮ್ಗೆ 7 ಕಾಲು, ಸಾರಿ ಫ್ರೆಂಡ್ಸ್, ಇಲ್ಲಿ 8 ಕಾಲು, ಇಲ್ಲಿ 8 ಕಾಲು ತಗೊಂಡಿದ್ದೀನಿ. ಇಲ್ಲಿ ನಮ್ಗೆ 7 ಕಾಲು ಬಂದಿದೆ ಫ್ರೆಂಡ್ಸ್. ನೋಡಿ ಇಲ್ಲಿ 7 ಕಾಲು ಬಂದಿದೆ ಸೊಂಟ. ಇಲ್ಲನು ಅದೇ ತರಾನೇ ಸ್ವಲ್ಪ ವೇರಿಯೇಷನ್ಸ್ ಆಗಿರುತ್ತೆ. ಸೊ ನಾನು 34 ಅಂತಾನೆ ತಗೊಂಡಿದ್ದೀನಿ. ಬಟ್ ಸ್ಟಿಚಿಂಗ್ ಅಲ್ಲಿ ಸ್ವಲ್ಪ ಚೇಂಜಸ್ ನ ನಾವು ಮಾಡ್ಬೇಕಾಗತ್ತೆ. ಇಲ್ಲಿ ಬರಿಬೇಕಾದ್ರೆ ನಾನು ಎಲ್ಲ ಒಟ್ಟಿಗೆ ಇಟ್ಟು ಕಟ್ ಮಾಡ್ತೀನಲ್ಲ, ಸೊ ಹಾಗಾಗಿ ಕಟ್ ಮಾಡ್ ಎಲ್ಲ ಒಟ್ಟು ಒಂದೊಟ್ಟಿಗೆ ಇಟ್ಟಾಗ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಅಲ್ಲಲ್ಲಿ ಮೆಷರ್ ಮಾಡಿ ಬರ್ದಿರ್ತೀನಿ. 34 ಅಂದ್ರೆ 88.5 ಅನ್ನೋ ತರ ನಾನು ಹೇಳ್ದೆ. ಬಟ್ ಇಲ್ಲಿ ಇಟ್ಟಾಗ ಗೊತ್ತಾಗ್ತಾ ಇದೆ 8 ಕಾಲು ಅಂತ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ರೇರ್ ಕೇಸಸ್ ಅಲ್ಲಿ ಈ ತರ ಚೇಂಜಸ್ ಆಗ್ತಾ ಇರತ್ತೆ. ಈ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಅಲ್ಲದೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್. ಅಲ್ಲದೆ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಇದು 33 ಸೈಜ್ ಬ್ಲೌಸ್. ಇಲ್ಲಿ ನಾನು 3 ಇಂಚ್ ತಗೊಂತಾ ಇದ್ದೀನಿ. 3 ಇಂಚ್ 1 ಪಾಯಿಂಟ್ ಜಾಸ್ತಿ ತಗೊಂತಾ ಇದ್ದೀನಿ ಫ್ರೆಂಡ್ಸ್. ನನ್ಗೆ ಇಲ್ಲಿ ನೆಕ್ ಡೀಪ್ ಎಷ್ಟ್ ಬೇಕಂತ ತಗೊಳ್ಳೋಣ. ಇವಾಗ ನಾನು 11 ಕಾಲಿಂಚಿಗೆ ತಗೋತಾ ಇದ್ದೀನಿ. 11 ಕಾಲು ಅಂದ್ರೆ 11.5 ಆಗತ್ತೆ. ಈಗ ಇದು ನೋಡಿ ಹೀಗ್ ಬಂದು ಇಲ್ಲಿ ವಿ ತರ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಕರ್ವ್ ಬರುತ್ತೆ, ಇಲ್ಲಿ ವಿ ತರ ಬರುತ್ತೆ. ಈ ತರ ಡಿಸೈನ್ ಬೇಕು ಅಂತ ಹೇಳಿದ್ದಾರೆ. ಸೊ ಈಗ ಇಲ್ಲಿ ತಗೊಳ್ಳೋಣ. ಈಗ ನಾನು ರೈಟ್ ಟು ರೈಟ್ ಇಟ್ಬಿಟ್ಟು ಈ ತರ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ನಾವು ಇದೇನ್ ಮಾರ್ಕ್ ಮಾಡ್ಕೊಂಡಿದೀವಿ, ಇದ್ರ ಮೇಲೆ ಒಂದ್ ಸ್ಟಿಚ್ ನ ಹಾಕೊಳ್ಳೋಣ. ಈಗ ಇಲ್ಲಿ 1 ಇಂಚ್ ಇಟ್ಕೊಂಡಿದೀನಿ, ಇದನ್ನ ಫೋಲ್ಡ್ ಮಾಡ್ಕೊಂಡಿದೀನಿ. ಈಗ ಇಲ್ಲಿ ಇಟ್ಬಿಟ್ಟು ಸ್ಟಿಚ್ ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಒಂದು 5 ಇಂಚ್ಗೆ ಈ ತರ ನಾನು ತಗೊಂಡಿದೀನಿ. ಇದನ್ನ ನಾನು ಇಲ್ಲಿ ಈ ತರ ಉಲ್ಟಾ ಮಾಡಿ ಸ್ಟಿಚ್ ಹಾಕಿ ನಾವು ಉಲ್ಟಾ ಮಾಡ್ಕೊಂಡ್ರೆ ನಿಮಗೆ 2 ಕಾಲು ಆದ್ರೂ ಬರುತ್ತೆ. 5 ಇಂಚ್ ಅಂತ ಅಂದ್ರೆ ಇದು ಡಬಲ್ ಆಗಿ ಇದು ಫ್ರಿಲ್ ಹಿಡ್ಕೊಳ್ಳೋದಕ್ಕೆ ಅಂತ. ನೋಡಿ ಫ್ರೆಂಡ್ಸ್, ಈ ತರ ನಾನು ಫ್ರಿಲ್ ನ ಹಿಡಿದು ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇಲ್ಲಿ
ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಒಂದ್ ಡಿಸ್ಟೆನ್ಸ್ ಅಲ್ಲಿ. ಈಗ ಇದನ್ನ ಹೀಗಿಡ್ದು ಒಂದ್ ಇಷ್ಟು ಬಂದ್ರೆ ಸಾಕು ಹೊರಗಡೆಗೆ. ಆ ರೀತಿಯಾಗಿ ನಾವು ಇಲ್ಲಿ ಇದನ್ನ ಸ್ಟಿಚ್ ಮಾಡ್ಕೋಬೇಕು ನೋಡಿ. ಹೀಗೆ ಹೀಗಿಟ್ಕೊಂಡು ಪೂರ್ತಿ ಎಲ್ಲ ಒಂದೇ ಲೆವೆಲ್ಗೆ ಬರೋ ಹಾಗೆ ಈ ತರ ಇಟ್ಕೊಂಡು ಸ್ಟಿಚ್ ನ ಮಾಡ್ಕೊಳ್ಳೋಣ. ಈಗ ಎರಡು ಸೈಡ್ ಇದನ್ನ ಅಟ್ಯಾಚ್ ಮಾಡಿ ಆಗಿದೆ. ಈಗ ಇಲ್ಲಿ ನಾವು ಫಸ್ಟ್ ಜಸ್ಟ್ ಇಲ್ಲಿ ತನಕ ಮಾತ್ರ ನಾವು ಲೇಸ್ ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾವು ಇಲ್ಲಿ ಫ್ರಿಲ್ ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನ ಅಟ್ಯಾಚ್ ಮಾಡೋದಕ್ಕೆ ಇದಾಗತ್ತೆ. ಸೊ ಇಲ್ಲಿ ತನಕ ಮಾತ್ರ ಅಟ್ಯಾಚ್ ಮಾಡಬೇಕು. ಫ್ರೆಂಡ್ಸ್ ಈಗ ಇಲ್ಲಿ ನಾವು ಫ್ರಿಲ್ ರೆಡಿ ಮಾಡ್ಕೊಂಡಿದೀವಲ್ಲ ಇದನ್ನ ಇಲ್ಲಿಗೆ ಅಟ್ಯಾಚ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಇಲ್ಲಿ ಸ್ಲೀವ್ ಅಟ್ಯಾಚ್ ಆಗ್ಬಿಡ್ತಲ್ಲ ಅದಷ್ಟನ್ನ ಬಿಟ್ಬಿಟ್ಟು ಈ ಅಟ್ಯಾಚ್ ನ ಮಾಡಿ. ಅವಾಗ ನಿಮ್ಗೆ ಇಲ್ಲಿ ಕ್ಲೀನ್ ಆಗಿ ಫಿನಿಶಿಂಗ್ ಬರುತ್ತೆ. ಇಲ್ಲ ಇಲ್ಲಿ ಈ ತರ ಮಾಡ್ಬಿಟ್ಟು ಇದ್ರ ಮೇಲೆ ನೀವು ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಲುಕಿಂಗ್ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ ಸ್ವಲ್ಪ. ಈಗ ಇಲ್ಲಿ ಇಷ್ಟು ಸ್ಲೀವ್ ಅಟ್ಯಾಚ್ ಆಗತ್ತೆ ಅಂದ್ರೆ ಇಷ್ಟನ್ ಬಿಟ್ಬಿಟ್ಟು ನೋಡಿ ಒಂದ್ ಅರ್ಧ ಇಂಚ್ ಅಷ್ಟು ಬಿಟ್ಬಿಟ್ಟು ಈಗ ಇಲ್ಲಿಂದ ಹೀಗೆ ಇದು ಏನ್ ಶೇಪ್ ಇದೆ ಅದೇ ತರಾನೇ ನಾವು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಈ ತರ ಒಂದ್ ಅರ್ಧ ಮೀಟರ್ನ ನಾನು ಕಟ್ ಮಾಡ್ಕೊಂಡಿದೀನಿ. ಈಗ ಇದು ಇಲ್ಲಿ ಎಲ್ಲೋ ಹಾಕಿರೋದ್ರಿಂದ ನೋಡಿ ಇಲ್ಲಿ ಇದೆ ಗ್ರೀನ್ ನ ತಗೊಂಡಿದೀನಿ. ಇದನ್ನ ಈ ತರ ಸ್ವಲ್ಪ ಟ್ರಯಾಂಗಲ್ ತರ ಈ ತರ ಫೋಲ್ಡ್ ಮಾಡ್ಕೊಂಡು ಇದನ್ನ ಉಳಗಡೆಗೆ ಈಗ ಸೇರಿಸ್ಕೊಂಡು ಸ್ಟಿಚ್ ನ ಹಾಕೊಳ್ಳೋಣ. ಫ್ರೆಂಡ್ಸ್ ಪೂರ್ತಿ ರೆಡಿ ಆದ್ಮೇಲೆ ಬ್ಲೌಸ್ ಯಾವ ತರ ಬಂದಿದೆ ಅಂತ ಇಲ್ಲಿ ಬೇಕಂದ್ರೆ ಫ್ಲವರ್ ತರ ಬೇಕಾದ್ರೂ ಮಾಡ್ಬೋದು. ಫ್ಲವರ್ ತರ ಮಾಡಿದ್ರೆ ಇಲ್ಲಿ ಫ್ರಿಲ್ ಕೊಟ್ಟಿರೋದು ಅಷ್ಟು ಲುಕ್ ಬರಲ್ಲ ಅಂದ್ಬಿಟ್ಟು ಜಸ್ಟ್ ಈ ತರ ಹ್ಯಾಂಗಿಂಗ್ ತರ ಮಾಡಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.